ಕನ್ನಡ ಸಿನಿಮಾರಂಗದಲ್ಲಿ ಬಾಲನಟ ನಟಿಯರಾಗಿ ಅನೇಕ ನಟ ನಟಿಯರು ತಮ್ಮ ಚಿಕ್ಕ ವಯಸ್ಸಿನಲ್ಲೇ ಕನ್ನಡ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡಿದ್ದಾರೆ. ಅಂಥವರ ಪಟ್ಟಿಯಲ್ಲಿ ಮೊದಲಿಗೆ ನೋಡುವುದಾದರೆ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್. ಅಪ್ಪು 9 ತಿಂಗಳಿನ ಮಗುವಾಗಿದ್ದಾಗಲೇ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಪುಟ್ಟ ಮಗುವಾಗಿ ಪಾದಾರ್ಪಣೆ ಮಾಡಿದ್ದವರು. ಇನ್ನು ಹೀಗೆ ಅನೇಕ ಬಾಲನಟ ನಟಿಯರು ತಮ್ಮ ಚಿಕ್ಕ ವಯಸ್ಸಿಗೆ ಕನ್ನಡ ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡಿದ್ದಾರೆ. ಬನ್ನಿ, ಅವರು ಯಾರು, ಈಗೇನ್ ಮಾಡ್ತಿದ್ದಾರೆ ಎಂಬ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಲಿದ್ದೇವೆ. ಮಾಸ್ಟರ್ ಲೋಹಿತ್ ಪಲ್ಲವಿ ಅನುಪಲ್ಲವಿ ಚಿತ್ರ ಸೇರಿ 16 ಚಿತ್ರಗಳಲ್ಲಿ ನಟಿಸಿರುವ ಮಾಸ್ಟರ್ ಲೋಹಿತ್ ಅವರು ಇದೀಗ ಹಲವಾರು ಕಂಪನಿಗಳನ್ನು ತೆಗೆದು ದೊಡ್ಡ ದೊಡ್ಡ ಕಂಪನಿಗಳ ಮಾಲೀಕರಾಗಿ ಕೆಲಸ ಮಾಡುತ್ತಿದ್ದಾರೆ. ಇನ್ನು ನಿಮಗೆಲ್ಲ ತಿಳಿದಿರುವ ಹಾಗೆ ಬಾಲನಟಿಯಾಗಿ ಸಿನಿಮಾ ರಂಗದಲ್ಲಿ ನಟಿಸಿದ ಬೇಬಿ ಶಾಲಿನಿ, ಇವರು ಈ ಜೀವ ನಿನಗಾಗಿ ಚಿತ್ರದಲ್ಲಿ ನಟಿಸಿದ ಬೇಬಿ ಶಾಲಿನಿ ಈಗ ತಮಿಳಿನ ಖ್ಯಾತ ನಟ ಅಜಿತ್ ಅವರನ್ನ ಮದುವೆಯಾದ ನಂತರ ಚಿತ್ರರಂಗದಿಂದ ದೂರಾನೇ ಉಳಿದುಕೊಂಡಿದ್ದಾರೆ. ಇನ್ನು ಆಗಿನ ಕಾಲದ ಖ್ಯಾತ ಬಾಲನಟ ಮಾಸ್ಟರ್ ಮಂಜುನಾಥ್, ಇವರು ಈಗ ಬೆಂಗಳೂರು ಹಾಗೂ ಹೊರದೇಶಗಳಲ್ಲಿ ತಮ್ಮದೇ ಆದ ಕಂಪನಿಯನ್ನು ತೆಗೆದು ಉದ್ಯಮಿಯಾಗಿ ಕೆಲಸ ಮಾಡುತ್ತಿದ್ದಾರೆ. ನಟಿ ಬೇಬಿ ರೇಖಾ ಭಕ್ತ ಸಿರಿಯಾಳ ಸೇರಿ ಹಲವು ಚಿತ್ರಗಳಲ್ಲಿ ನಟಿಸಿದ ಬೇಬಿ ರೇಖಾ ಅವರು ಇದೀಗ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ನಟಿ ಬೇಬಿ ಶಾಮಿಲಿ ಸಿಂಗಾಪುರ್ನಲ್ಲಿ ಓದಿ ಅಲ್ಲೇ ಕಂಪನಿ ಒಂದರಲ್ಲಿ ಕೆಲಸ ಮಾಡುತ್ತಿದ್ದ ಬೇಬಿ ಶಾಮಿಲಿ ಹೀರೋಯಿನ್ ಆಗಿ ಮತ್ತೆ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟರು. ಆದರೆ ಇವರಿಗೆ ಸಿನಿಮಾದಲ್ಲಿ ಸಕ್ಸಸ್ ಕಾಣದೆ ಸಿನಿಮಾದಿಂದ ಭಾಗಶಃ ದೂರ ಸರಿದಿದ್ದಾರೆ. ಇನ್ನು ನಿಮಗೆಲ್ಲ ಗೊತ್ತಿರುವ ಹಾಗೆ ನಟ ಮಾಸ್ಟರ್ ಆನಂದ್ ಕನ್ನಡ ಸಿನಿಮಾ ರಂಗದಲ್ಲಿ ನಟನೆ ಹಾಗೂ ನಿರೂಪಣೆಯಲ್ಲಿ ತಮ್ಮನ್ನು ತಾವು ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದಾರೆ. ಡಾಕ್ಟರ್ ಶಿವರಾಜ್ಕುಮಾರ್ ಅವರ ಎರಡನೇ ಮಗಳಾದ ಬೇಬಿ ನಿವೇದಿತಾ ಅಂಡಮಾನ್ ಚಿತ್ರದಲ್ಲಿ ನಟಿಸಿದ ಬೇಬಿ ನಿವೇದಿತಾ ಇದೀಗ ತಮ್ಮ ಅಜ್ಜಿಯವರಾದ ಪಾರ್ವತಮ್ಮ ರಾಜ್ಕುಮಾರ್ ಅವರಂತೆ ಸಿನಿಮಾ ನಿರ್ಮಾಣದ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದಾರೆ. ನಟ ಮಾಸ್ಟರ್ ಸಂಜಯ್ ಶಬರಿಮಲೆ ಸ್ವಾಮಿ ಅಯ್ಯಪ್ಪದಂತಹ ಚಿತ್ರದಲ್ಲಿ ಬಾಲನಟನಾಗಿ ಅಭಿನಯಿಸಿ ಪ್ರೇಕ್ಷಕರ ಮನಗೆದ್ದಿದ್ದ ಇವರು ದೊಡ್ಡವರಾದ ಮೇಲೂ ನಟನೆಯಲ್ಲಿಯೇ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಬೇಬಿ ಕೀರ್ತನ ಕರ್ಪೂರದ ಗೊಂಬೆ ಎ ಓ ಮಲ್ಲಿಗೆ ಹೀಗೆ 100 ಚಿತ್ರಗಳಿಗೂ ಅಧಿಕ ಸಿನಿಮಾಗಳಲ್ಲಿ ನಟಿಸಿದ ನಟಿ ಬೇಬಿ ಕೀರ್ತನಾ ಯುಪಿಎಸ್ಸಿಯಲ್ಲಿ 137ನೇ ರ್ಯಾಂಕ್ ಪಡೆದು ಐಎಎಸ್ ಆಫೀಸರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇದಿಷ್ಟು ಕನ್ನಡ ಚಿತ್ರರಂಗದಲ್ಲಿ ಬಾಲನಟ ನಟಿಯರಾಗಿ ನಟಿಸಿ ದೂರಾದ ಅಥವಾ ಸದ್ಯ ಬೇರೆಯದ್ದೇ ರಂಗಕ್ಕೆ ಎಂಟ್ರಿ ಕೊಟ್ಟಿರುವ ಕಲಾವಿದರ ಮಾಹಿತಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಇದೇ ರೀತಿಯ ಮತ್ತಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನು ನೋಡಲು ನಮ್ಮ ಚಾನೆಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.